ಮತ್ತೆ ರವೀನಾ ಇಬ್ರು ಅಕ್ಕ ತಂಗಿಯರು. ಆದ್ರೆ ಇಬ್ರ ಮದ್ವೆನೂ ವಿಭಿನ್ನವಾಗುತ್ತೆ. ಶೀನಾ ಶ್ರೀಮಂತರ ಮನೆ, ರವೀನಾ ಬಡೂರ್ ಮನೆಗೆ ಸೊಸೆ ಆಗ್ತಾಳೆ. ಹಾಯ್ ರವೀನಾ, ಏನ್ ಮಾಡ್ತಾ ಇದೀಯಾ? ಏನು ಇಲ್ಲ ಅಕ್ಕ, ಅಡಿಗೆ ಮಾಡ್ತಾ ಇದೀನಿ ಅಷ್ಟೇ. ಏನ್ ಮಾಡ್ತಿದ್ಯಾ? ನಾನ್ ರೂಮಲ್ ಕೂತ್ಕೊಂಡು ಕಾಫಿ ಕುಡಿತಾ ಇದೀನಿ ಅಷ್ಟೇ. ಥಂಡಿ ಜಾಸ್ತಿ ಇದೆಯಲ್ವಾ? ಏನ್ ಮಾತು ಅಂತ ಹೇಳ್ತಿದ್ಯಾ ಅಕ್ಕ? ನಮ್ಮಿಬ್ರು ಊರು ಒಂದೇ ಅಲ್ವಾ? ಶೆಕೆ ತಡ್ಕೊಳಕ್ ಆಗದೆ ಶೆಕೆ ನೀರು ಸುರಿದು ಹೋಗ್ತಾ ಇದೆ. ಅಯ್ಯೋ ನನ್ ಮುದ್ದಿನ ತಂಗಿ, ನನ್ ರೂಮಲ್ಲಿ ಎಸಿ ಆನ್ ಆಗಿದೆ, ಅಂದ್ಮೇಲೆ ತಣ್ಣಗಿದ್ದೇ ಇರತ್ತೆ. ಮತ್ತೆ ಕೆಲಸದವಳು ಅಡಿಗೆ ಮಾಡ್ತಾ ಇದ್ದಾಳೆ, ಊಟ ಮಾಡೋದಕ್ಕೋಸ್ಕರ ರೂಮಿಂದ ಹೊರಗೆ ಹೋಗ್ತೀನಿ ಅಷ್ಟೇ. ಓ ಹೌದಾ, ಒಳ್ಳೇದಾಯ್ತು ಅಕ್ಕ. ಊಟಕ್ಕೆ ನಮ್ಮನೆಗೆ ಬಂದ್ಬಿಡು. ಹಾ ಹಾ ಖಂಡಿತ ಬರ್ತೀನಿ. ಸರಿ ಅಕ್ಕ, ಮತ್ತೆ ಯಾವಾಗಾದ್ರೂ ಮಾತಾಡ್ತೀನಿ ಓಕೆ? ರವೀನಾ ಫೋನ್ ಇಡ್ತಾಳೆ, ಎದುರುಗಡೆ ಅತ್ತೆ ಬಂದು ನಿಂತಿರ್ತಾಳೆ. ತಗೋ ಇದನ್ನ, ಈ ಕರ್ಬೂಜ ತಿನ್ನು, ನಾನೇ ಕತ್ತರಿಸಿದ್ದು ಎಲ್ರಿಗೂ ಕೊಟ್ಟಾಗಿದೆ, ಇದು ನಿನ್ ಭಾಗ. ಅಯ್ಯೋ ಅತ್ತೆ, ನಾನೇ ಕತ್ತರಿಸ್ತಾ ಇದ್ದೆ, ಯಾಕೆ ತೊಂದರೆ ತಗೊಂಡ್ರಿ? ಅಲ್ಲಿಟ್ಬಿಡಿ, ರೊಟ್ಟಿ ಮಾಡಿ ಆಮೇಲೆ ತಿಂತೀನಿ. ಅತ್ತೆ ರವೀನಾ ಕೈ ಹಿಡ್ಕೊಂಡು ಕೂಲರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಮೊದ್ಲೇ ನಾದ್ನಿ ಮತ್ತೆ ಮೈದಾ ಕೂತಿರ್ತಾರೆ. ಅತ್ತೆ ನೀವ್ ಲೂಡೋ ಆಡ್ತೀರಾ? ಇವಳು ಸೋಲ್ತಿದ್ದಾಳೆ, ನೀವ್ ಬನ್ನಿ. ಅಯ್ಯೋ ನಾನು ರೊಟ್ಟಿ ಮಾಡ್ತಾ ಇದ್ದೆ, ಅತ್ತೆ ಕರ್ಕೊಂಡ್ ಬಂದ್ರು ಕರ್ಬೂಜ ತಿನ್ನೋದಿಕ್ಕೆ ಅಂತ. ನೀವಿಬ್ರು ಲೂಡೋ ಆಡ್ತಾ ಇದ್ದೀರಾ, ಅಡ್ಗೆ ಮಾಡ್ಬೇಕಿನ್ನು. ಏನ್ ಪರವಾಗಿಲ್ಲ ಅತ್ತೆ, ರೊಟ್ಟಿ ನಾನ್ ಮಾಡ್ತೀನಿ. ರವೀನಾ ಕುಟುಂಬ ತುಂಬಾ ಖುಷಿ ಖುಷಿಯಾಗಿತ್ತು. ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇದ್ರು. ಪ್ರತಿದಿನ ಸಂಜೆ ಇಡೀ ಕುಟುಂಬ ಒಟ್ಟಿಗೆ ಕುತ್ಕೋತಾ ಇದ್ರು. ಹೇ ರವೀನಾ, ಬೇಗ ರೆಡಿ ಆಗು, ಹೋಗಿ ಬೇಲ್ಪುರಿ ತಿನ್ಕೊಂಬರೋಣ, ಬೀಚ್ಗೂ ಹೋಗೋಣ, ವಾತಾವರಣ ಕೂಡ ಚೆನ್ನಾಗಿದೆ. ರವೀನಾ ಕೂಡ ಬೇಗ ರೆಡಿ ಆಗ್ತಾಳೆ, ಮತ್ತೆ ಇಬ್ರು ಹೊರಗಡೆ ಸುತ್ತಕ್ಕೆ ಅಂತ ಹೋಗ್ತಾರೆ. ರವೀನಾಗೆ ಶೀಲಾ ಫೋನ್ ಮಾಡ್ತಾಳೆ. ಏನ್ ಮಾಡ್ತಾ ಇದ್ಯಾ ರವೀನಾ? ಅದು ಅಕ್ಕ, ನನ್ ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ನಾನು ಅವ್ರ ಜೊತೆ ಹೊರಗಡೆ ಸುತ್ತಕ್ಕೆ ಅಂತ ಬಂದಿದ್ದೀನಿ. ನೀವ್ ಹೇಳಿ ಏನ್ ಮಾಡ್ತಾ ಇದೀರಾ? ನಾನ್ ರೂಮಲ್ಲೇ ಕೂತಿದ್ದೀನಿ, ಟಿವಿ ನೋಡ್ತಾ ಇದ್ದೆ. ಹಾಗಾದ್ರೆ ಅಕ್ಕ ಬೀಚ್ ಹತ್ರ ಬಂದ್ಬಿಡು, ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ. ಟೂ ವೀಲರ್ ಅಲ್ಲಿ ಮುಖಕ್ಕೆ ತಣ್ಣಗಿರೋ ಗಾಳಿ ಹೊಡಿತಾ ಇತ್ತು, ತುಂಬಾ ಚೆನ್ನಾಗಿದೆ. ಅಯ್ಯೋ ಇಲ್ಲ ಇಲ್ಲ, ಟೂ ವೀಲರ್, ನಮ್ಮಂತವ್ರ ಮನೆ ಬಗ್ಗೆ ಏನ್ ಗೊತ್ತಿದೆ ನಿನ್ಗೆ? ಹೋಗ್ಲಿ ಬಿಡು, ನಾಳೆ ನೀನ್ ನಮ್ಮನೆಗ್ ಬಾ. ಆಯ್ತು ನೋಡೋಣ ಅಕ್ಕ, ಅತ್ತೆನ ಕೇಳ್ಬಿಟ್ಟು ಹೇಳ್ತೀನಿ. ರವೀನಾ ಫೋನ್ ಇಟ್ಬಿಡ್ತಾಳೆ. ನೀನು ಅನ್ಕೊಂಡಿದ್ಯಾ ನಿಮ್ ಅಕ್ಕ ಶೀನಾ ತರ ನೀನು ಕೂಡ ಒಂದು ದೊಡ್ಡ ಮನೇಲಿ ಮದ್ವೆ ಆಗಿರ್ಬೇಕು ಅಂತ? ನಾವೆಲ್ ಬಡವರಾಗಿದ್ದೀವಿ, ಚೆನ್ನಾಗ್ ತಿಂತಾ ಇದೀವಿ, ಕುಡಿತಾ ಇದೀವಿ, ಒಳ್ಳೆ ಬಟ್ಟೆ ಹಾಕ್ತಾ ಇದೀನಿ, ಸುತ್ತಾಡ್ತಾ ಇದೀನಿ, ಇನ್ನೇನ್ ಬೇಕು? ಅದು ಬಿಡಿ, ಬೇಲ್ಪುರಿನ ಪ್ಯಾಕ್ ಮಾಡ್ಕೊಳ್ಳಿ ಮನೇಲಿ ಎಲ್ರಿಗೋಸ್ಕರ. ಮಾರನೇ ದಿನ ಶೀನಾ ಮನೆಯಲ್ಲಿ. ನಡಿರಿ ಸಂಜೆ ರವೀನಾ ಮನೆಗೆ ಹೋಗೋಣ, ತುಂಬಾ ದಿನದಿಂದ ಕರಿತಾ ಇದ್ದಾಳೆ ನಮ್ಮನ್ನ. ನನ್ನ ಹತ್ರ ಸಮಯ ಇಲ್ಲ, ರಾತ್ರಿ ನನಗೆ ಒಂದು ಪಾರ್ಟಿ ಇದೆ, ಬಿಸ್ನೆಸ್ ಮೀಟಿಂಗ್ ಪಾರ್ಟಿ, ನೀನು ಡ್ರೈವರ್ ಜೊತೆ ಹೋಗು. ಇಲ್ಲ ಚೆನ್ನಾಗಿರೋದಿಲ್ಲ, ಮದ್ವೆ ಆದ್ಮೇಲೆ ಗಂಡ ಇಲ್ದೆ ನಾನೊಬ್ಳೆ ಅಲ್ಲಿಗೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಹೇಳಿ? ನೋಡು ಮಿಡಲ್ ಕ್ಲಾಸ್ ಅವ್ರ ತರ ಮಾತಾಡ್ತಿದ್ಯಾ, ಅಮ್ಮನ್ ನೋಡು ಹೇಗೆ ಸೋಷಿಯಲ್ ಲೈಫ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಾನ್ ಬರೋದಿಲ್ಲ. ಸರಿ ಸಂಜೆ ಏನಾದ್ರೂ ಹೊರಗೆ ಹೋಗೋಣ, ಇತ್ತೀಚೆಗೆ ವಾತಾವರಣ ತುಂಬಾ ಚೆನ್ನಾಗಿದೆ. ಅಯ್ಯೋ ಈಗ ತಾನೆ ಹೇಳ್ದೆ ಪಾರ್ಟಿ ಇದೆ, ಅದು ತಾಜ್ ಅಲ್ಲಿ, ನೀನ್ ಬರೋದಿದ್ರೆ ಹೇಳು. ಇಲ್ಲ ತಾಜ್ ಹೋಟೆಲ್ಗೆ ಹೋಗೋ ಮನ್ಸಿಲ್ಲ. ಸರಿ ಹೋಗ್ಲಿ ಬಿಡಿ, ಇರ್ಲಿ. ಗಂಡ ಆಫೀಸಿಗೆ ಹೊರಟೋಗ್ತಾನೆ. ಶೀನಾ ಇಡೀ ದಿನ ಟಿವಿ ನೋಡ್ತಾ ಇದ್ಲು ಮನೇಲಿ, ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಇರ್ತಿದ್ಲು. ಅವ್ಳು ಯೋಚಿಸ್ತಾಳೆ ಸ್ವಲ್ಪ ಹೊತ್ತು ಮನೆಯವ್ರ ಜೊತೆ ಕೂತ್ಕೋಬೇಕು ಅಂತ. ಹಾಯ್ ಪುಟ್ಟ, ಏನಾದ್ರೂ ಕೆಲ್ಸ ಆಯ್ತಾ? ಏನಿವತ್ತು ನನ್ ಕೋಣೆ ಒಳಗಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಅತ್ತೆ, ಅದು ತುಂಬಾ ಬೇಜಾರಾಗ್ತಿತ್ತು ಅದಕ್ಕೆ. ಓ ಮೊಬೈಲ್ ಅಲ್ಲಿ ಗೇಮ್ ಆಡ್ತೀಯಾ? ನಾವು ಆನ್ಲೈನ್ ಅಲ್ಲಿ ಆಡ್ತಾ ಇದೀವಿ. ನೀನು ನಿನ್ ರೂಮ್ಗೆ ಹೋಗು, ನಾನು ಲಿಂಕ್ ಅನ್ನ ಕಳಿಸ್ತೇನೆ. ಹ್ಮ್, ಶೀನಾಗ ಅರ್ಥ ಆಗತ್ತೆ ಅತ್ತೆ ಇಲ್ಲಿಂದ ಹೋಗೋಕೆ ಹೇಳ್ತಿದ್ದಾರೆ ಅಂತ. ಶೀನಾ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಮೊಬೈಲ್ ಅಲ್ಲಿ ತಂಬೋಲ ಆಟ ಆಡ್ತಾಳೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನಿಂತ್ಕೋತಾಳೆ. ಶೀನಾ ಮನೆಯಿಂದ ಹೊರಗಡೆ ಬಂದು ಡ್ರೈವರ್ಗೆ ರವೀನಾ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ನನ್ ತಂಗಿ ಮನೆ ಕರ್ಕೊಂಡು ಹೋಗು. ಸರಿ ಅಮ್ಮವ್ರೆ. ದಾರಿನಲ್ಲಿ ಯಾವ್ದಾದ್ರು ಸ್ವೀಟ್ ಅಂಗಡಿ ಕಾಣಿಸಿದ್ರೆ ನಿಲ್ಸು. ಶೀನಾ ಸ್ವೀಟ್ ಅಂಗಡಿಗೆ ಹೋಗಿ ಒಂದಕ್ಕಿಂತ ಒಂದು ಮಿಠಾಯಿಗಳನ್ನ ಕೊಂಡ್ಕೋತಾಳೆ. ಅವಳು ತನ್ನ ತಂಗಿ ಮನೆಗೆ ಹೋದಾಗ ಇಡೀ ಕುಟುಂಬ ಒಟ್ಟಿಗೆ ಕೂತಿರತ್ತೆ ಅಲ್ಲಿ. ಅರೆ ಶೀನಾ ಬಾಮ್ಮ, ಬಾ ಬಾ. ಯಾಕ್ ಹೊರಗಡೆ ನಿಂತಿದ್ಯಾ? ನಮಸ್ತೆ ಆಂಟಿ, ರವೀನಾ ಎಲ್ಲಿ? ರವೀನಾ ಇವಾಗಿನ ಇಲ್ಲೇ ಇದ್ಲು, ಗೊತ್ತಿಲ್ಲ
ರೋಹನ್ ಎಲ್ಲಿದ್ದಾಳೆ ಅಂತ ನೋಡ್ತೀಯಾ? ಅಮ್ಮ, ಅದ್ಗೆ ಬಹುಶಃ ನೀವು ಬಟ್ಟೆ ಕೊಟ್ರಲ್ಲ ಅದನ್ನ ಬೀರುವಲ್ಲಿ ಇಡೋದಕ್ಕೆ ಹೋಗಿದಾರೆ ಅನ್ಸುತ್ತೆ. ನಾನು ಹೋಗಿ ಕರಿತೀನಿ. ಅಯ್ಯೋ ಬೇಡ ಬೇಡ, ಇರ್ಲಿ, ನಾನೇ ರೂಮ್ ಒಳಗಡೆ ಹೋಗ್ತೀನಿ. ಶೀನಾ ರವೀನಾ ರೂಮ್ ಒಳಗಡೆ ಹೋಗ್ತಾಳೆ. ಅವಳಲ್ಲಿ ಬಾಲ್ಕನಿನಲ್ಲಿ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಿರ್ತಾಳೆ. ಅರೆ ಅಕ್ಕ, ಏನ್ ದಿಢೀರಂತ ಬಂದ್ಬಿಟ್ಟೆ? ನಡಿ ನಡಿ, ಡ್ರಾಯಿಂಗ್ ರೂಮ್ ಹೋಗೋಣ, ಅಲ್ಲಿ ಕೂತ್ ಮಾತಾಡೋಣ. ಬೇಡ ಬೇಡ, ಯಾಕೆಲ್ರಿಗೂ ತೊಂದರೆ ಕೊಡ್ಬೇಕು, ರೂಮಲ್ಲೇ ಕೂತ್ಕೊಳ್ಳೋಣ. ಏನ್ ಮಾತು ಅಂತ ಆಡ್ತಿದ್ಯಾ ಅಕ್ಕ? ನೀನ್ ಬಂದಿದ್ಯಾ ಅಂದ್ರೆ ಎಲ್ರೂ ನಿನ್ನ ಮಾತಾಡಿಸ್ಬೇಕಲ್ವಾ. ನಡಿ ಹೋಗೋಣ. ರವೀನಾ ಮತ್ತೆ ಶೀನಾ ಹಾಲ್ ಬರ್ತಾರೆ. ಅಲ್ಲಿಗೆ ಅತ್ತೆ ಟೀ ಮತ್ತೆ ತಿಂಡಿ ತಗೊಂಡ್ ಬರ್ತಾರೆ. ಅರೆ ಆಂಟಿ, ನೀವ್ಯಾಕೆ ತೊಂದರೆ ತಗೊಂಡ್ರಿ? ಅದ್ಯಾಕಂದ್ರೆ ನಾವೆಲ್ರೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ. ಅತ್ತೆ ಇವಾಗ ನೀವು ಕೂತ್ಕೊಳ್ಳಿ. ರವೀನಾ ಮನೆ ವಾತಾವರಣ ಶೀಲಾಗೆ ವಿಚಿತ್ರ ಅನ್ಸತ್ತೆ. ಎಷ್ಟು ಸಮಯ ಆಗೋಗಿತ್ತು, ಈ ತರ ಊಟ ನಾನ್ ಯಾವತ್ತೂ ಮಾಡಿರ್ಲಿಲ್ಲ. ತುಂಬಾ ರುಚಿಯಾಗಿತ್ತು ಊಟ. ನಮ್ಮಂತವ್ರ ಮನೇಲಿ ಈ ತರ ಅಡ್ಗೆ ಪ್ರತಿದಿನ ಆಗತ್ತೆ ಅಕ್ಕ. ಸರಿ, ರಾತ್ರಿ ಊಟಕ್ಕೆ ಏನ್ ತಿಂತೀಯ? ಅರೆ ಹಳ್ಳಿ ಅಜ್ಜಿ ನೆನ ಕಲ್ಸಿದ್ಲಲ್ಲ, ಅದನ್ನ ಮಾಡಿ ತಿನ್ಸಿ ಅವಳಿಗೆ. ಆಹಾ, ನಾನ್ ಮಾಡ್ತೀನಿ. ರವೀನಾ, ನಾದ್ನಿ ಮತ್ತೆ ಮೈದಾ ಕೂಡ ಶೀನಾ ಜೊತೆ ಮಾತಾಡ್ತಾ ಇರ್ತಾರೆ. ಮಧ್ಯಾಹ್ನ ಹಾಕ್ತಿದಾಗೆ ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಕ್ ಶುರು ಮಾಡ್ತಾರೆ. ಅಂತ್ಯಾಕ್ಷರಿ ಆಡ್ತಾರೆ, ಸಿಕ್ಕಾಪಟ್ಟೆ ಹರಟೆ ಹೊಡಿತಾರೆ. ಶೀನಾ ವಾಪಸ್ ಮನೆಗ್ ಹೋಗೋವಾಗ ರವೀನಾ ಅತ್ತೆ ಅವಳಿಗೆ ದುಡ್ಡನ್ನು ಸಹ ಕೊಡ್ತಾರೆ. ಮಗಳೇ, ಮೊದಲನೇ ಸಲ ತಂಗಿ ಮನೆಗ್ ಬಂದಿದ್ಯಾ? ನಾವು ನಿಮ್ಮಷ್ಟು ಶ್ರೀಮಂತರೇನು ಅಲ್ಲ, ಆದ್ರೆ ನಾನ್ ನಿನಗಿಂತ ದೊಡ್ಡೋಳಲ್ವಾ, ಇದು ಸಣ್ಣ ಕಾಣಿಕೆ. ನೀನು ಬರ್ತೀಯಾ ಅಂತ ಗೊತ್ತಿದ್ರೆ ಮುಂಚೆನೆ ಒಂದು ಸೀರೆ ತಗೊಂಡ್ ಬಂದಿಟ್ಟಿರ್ತಿದ್ದೆ. ಶೀನಾ ಅತ್ತೆ ಕಾಲ್ಗೆ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಹೇಳ್ತಾಳೆ, ನಾನ್ ಬರೀ ದುಡ್ಡಿಂದ ಶ್ರೀಮಂತೆ ಅಷ್ಟೇ, ಆದ್ರೆ ರವೀನಾ ಸಂಬಂಧಗಳಲ್ಲಿ ಶ್ರೀಮಂತೆ. ಜೀವನದಲ್ಲಿ ನಿಜವಾದ ಸಂತೋಷ ಖುಷಿ ನಮ್ಮೋರ್ ಜೊತೆನೆ ಇರೋದು, ದುಡ್ಡಲ್ಲಲ್ಲ. ಶೀನಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ರವೀನಾ ಅತ್ತೆನ ನೋಡಿ ನಗ್ತಾಳೆ. ಮೇಘ ಮತ್ತೆ ಅಜಯ್ ಮದುವೆ ಆಗಿ 2 ವರ್ಷ ಆಗಿತ್ತು. ಮೇಘ ಅವರತ್ತೆ ಫೂಲ್ವಂತಿ ಯಾವಾಗ್ಲೂ ಅವಳ ಬಗ್ಗೆ ಕೆಟ್ಟದನ್ನ ಹೇಳ್ತಾ ಇದ್ರು. ಹಾಗೆ ಈ ವಿಷಯ ಅಜಯ್ಗೂ ತುಂಬಾ ಬೇಸರ ಕೊಟ್ಟಿತ್ತು. ಸೊಸೆ, ನಿನಗೆ ಅಡ್ಗೆನೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಅವಾಗವಾಗ ಅಡ್ಗೆ ಮನೆಗೆ ಯಾಕೆ ಹೋಗ್ತೀಯ ಹೇಳು. ಯಾಕಮ್ಮ, ಇವತ್ತೇನಾಯ್ತು? ಉಪ್ಪು ಸರಿಯಾಗಿ ಹಾಕಿದೀನಲ್ಲ. ಹಾ, ಉಪ್ಪು ಸರಿಯಾಗಿ ಹಾಕಿದ್ಯಾ, ಆದ್ರೆ ಖಾರ ಜಾಸ್ತಿ ಆಗಿದ್ಯಲ್ಲ, ಅದನ್ ಹೇಗ್ ತಿನ್ನೋದು ನೀನೇ ಹೇಳು. ಆದ್ರೆ ಅಮ್ಮ, ನೀವೇ ಹೇಳಿದ್ರಲ್ಲ ಪಲ್ಯಕ್ಕೆ ಖಾರ ಜಾಸ್ತಿ ಹಾಕು, ನನಗ್ ಸೇರುತ್ತೆ ಅಂತ. ಯಾವಾಗ್ಲೂ ಸುಳ್ಳನ್ನೇ ಹೇಳ್ತಾ ಇರ್ತೀಯ, ನಿನಗೆ ಸುಳ್ಳು ಹೇಳಕ್ ನಾಚಿಕೆ ಆಗಲ್ವಾ? ತುಂಬಾ ಸಲ ಅಜಯ್ ಹೆಂಡತಿನ ಉಳ್ಸಕ್ ಬಂದಾಗೆಲ್ಲ ಅವ್ರತ್ತೆ ಏನಾದ್ರೂ ಕೊಂಕು ಮಾತಾಡಿ ಅವಳಿಗ್ ಬೇಜಾರ್ ಮಾಡ್ತಾನೇ ಇದ್ರು. ಅಮ್ಮ, ನಿಮ್ ಟೀ ತಣ್ಣಗಾಗಿದೆ, ಇದು ಬಿಸಿ ಮಾಡ್ಕೊಂಡ್ ಬಾ. ಮೇಘ ಮತ್ತೆ ಟೀನ ಬಿಸಿ ಮಾಡ್ಕೊಂಡ್ ಬರ್ತಾಳೆ. ಕಹಿ ಆಗೋಗಿದೆ ಇದು, ಸಕ್ಕರೆ ಹಾಕಿ ಹಾಲಾಕಿ ಇನ್ನೂ ಸ್ವಲ್ಪ ಕುದಿಸು. ಅವ್ರತ್ತೆ ಏನ್ ಹೇಳಿದ್ರೋ ಅದನ್ನೇ ಮಾಡ್ತಾಳೆ. ಈಗ ನಂಗೆ ಟೀ ಕುಡಿಯಕ್ಕೆ ಮನ್ಸಿಲ್ಲ, ಬಿಸಾಕು ಇದನ್ನ. ಅತ್ತೆ, ಯಾಕೆ ಹೀಗ್ ಮಾಡ್ತಿದ್ದೀರಾ? ನಿಮಗ್ ನನ್ ತಮಾಷೆ ಮಾಡೋದು ಇಷ್ಟ ಅಲ್ವಾ? ತಮಾಷೆನಾ? ನೀನೇ ನನ್ ಮೇಲೆ ತಮಾಷೆ ಮಾಡ್ತೀಯ. ಒಂದ್ ಕಪ್ ಟೀ ಕೂಡ ಸರಿಯಾಗಿ ಮಾಡಕ್ ಬರಲ್ಲ ನಿನಗೆ, ಅದ್ರಲ್ಲಿ ನಂದೇನ್ ತಪ್ಪಿದೆ? ನಾನ್ ನಿಮ್ಮನ್ನ ಯಾವತ್ತೂ ಖುಷಿಯಾಗಿರ್ಸಕ್ ಸಾಧ್ಯನೇ ಇಲ್ಲ. ನನ್ಗನ್ಸುತ್ತೆ ನಾನ್ ಮನೆಯಿಂದ ಹೊರಗೋಗೋದೆ ಒಳ್ಳೇದು. ದಿನ ಈ ತರ ಬಯಸ್ಕೊಳ್ಳೋದಾದ್ರೂ ನಿಲ್ಲುತ್ತೆ ಅನ್ಸುತ್ತೆ. ಈ ಮಾತನ್ನ ಕೇಳಿ ಅಜಯ್ ಬಂದು ಹೇಳ್ತಾನೆ, ಇನ್ನೇನಮ್ಮ, ನೀವು ಕಾರಣ ಇಲ್ದೇನೆ ಅವಳಿಗೆ ತುಂಬಾ ತೊಂದರೆ ಕೊಡ್ತೀರಾ. ನಿಮ್ಗೋಸ್ಕರ ಎಷ್ಟು ಸೇವೆ ಮಾಡ್ತಾಳೆ, ನೀವಂತೂ ಇಂಥ ಒಳ್ಳೆ ಸೊಸೆನ ಹುಚ್ಚಿ ಮಾಡ್ಬಿಡ್ತೀರಾ ಅಷ್ಟೇ. ತನ್ನ ಹೆಂಡತಿನ ವಹಿಸ್ಕೊಂಡು ಮಾತಾಡಿದ್ದಕ್ಕೆ ಫುಲ್ವಂತಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಮೇಘ ಎದುರುತ್ರ ಕೊಟ್ಟಿದ್ದಕ್ಕೆ ಬೇಜಾರಾಗಿತ್ತು, ಆದ್ರೆ ಇವತ್ತು ತನ್ನ ಮಗನೇ ಎದುರುತ್ರ ಕೊಟ್ಟಿದ್ದ. ಫುಲ್ವಂತಿಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಈಗ ಅವಳನ್ನ ನಿಜವಾಗ್ಲೂ ಮನೆಯಿಂದ ಹೊರಗಾಕೋಕ್ಕೆ ಪ್ಲಾನ್ ಮಾಡ್ತಾರೆ. ಮಾರನೇ ದಿನ ಎಲ್ಲರೂ ಎದ್ದಾಗ ತುಂಬಾ ಆಶ್ಚರ್ಯ ಪಡ್ತಾರೆ. ಅಡ್ಗೆ ಮನೆಯಲ್ಲಿ ಒಂದು ಸುಂದರವಾದ ಹೆಂಗಸು ಎಲ್ಲರಿಗೂ ಟೀ ಮಾಡಿ ಕೊಡ್ತಾಳೆ. ಹಾಗೆ ಬರ್ತಾನೆ, ನಮಸ್ಕಾರ ಹೇಳ್ತಾಳೆ. ನಮಸ್ತೆ ಅಮ್ಮ, ನಮಸ್ತೆ ಅಜಯ್ ಅವರೇ, ನಮಸ್ತೆ ಸಹ ಹೆಂಡತಿ. ಇದನ್ನ ಕೇಳಿ ಮೇಘ ಮತ್ತೆ ಅಜಯ್ಗೆ ಆಶ್ಚರ್ಯ ಆಗುತ್ತೆ. ಏನು? ಹಾ, ಸರಿಯಾಗಿ ಕೇಳಿಸ್ಕೊಂಡ್ರಿ, ಇವಳು ಇನ್ ಮುಂದೆ ಹೆಂಡತಿನೇ ಆಗ್ಬೇಕು ನಿನ್ಗೆ. ನೀನೆ ತಾನೇ ಹೇಳಿದ್ದು ಮನೆಯಿಂದ ಹೊರಗೆ ಹಾಕು ಅಂತ. ನಡಿ, ಈಗ ಮುಂದಿನ ತಿಂಗಳು ಪ್ರೇರಣಾ ಮತ್ತೆ ಅಜಯ್ ಮದುವೆ ಆಗತ್ತೆ.
ನೀನು ಮನೆಯಿಂದ ಹೊರಡು. ಹೊಸ ಸೊಸೆ ನಡಿ, ನಿನಗೆ ಅಡುಗೆ ಮನೆ ತೋರಿಸ್ತೀನಿ. ಮೇಘ ಮತ್ತು ಅಜಯ್ ಬಾಯಿ ಬಿಟ್ಕೊಂಡು ನೋಡ್ತಾನೆ ನಿಂತಿರ್ತಾರೆ. ಮೇಘ ತುಂಬ ಕಷ್ಟದಲ್ಲಿ ಅವಳು ಕಣ್ಣೀರನ್ನು ತಡ್ಕೋತಾಳೆ. ಆಗ ಅಜಯ್, ಮೇಘ ನೀನು ಏನು ಯೋಚನೆ ಮಾಡಬೇಡ, ಅಮ್ಮ ಹೇಳಿದ ತಕ್ಷಣ ನಾನು ಆ ಹುಡುಗಿನ ಮದುವೆ ಆಗೋಕೆ ಸಾಧ್ಯನಾ? ನನ್ನ ಹತ್ರ ಒಂದು ಉಪಾಯ ಇದೆ, ಕೇಳು. ಮೇಘ ಮತ್ತು ಅಜಯ್ ಇಬ್ಬರು ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ ಅವತ್ತು ಮಧ್ಯಾಹ್ನ. ಅಜಯ್ ಅವರೇ, ನಿಮ್ಗೇನು ಬೇಕು ಹೇಳಿ, ನಾನು ನಿಮ್ಗೆ ಇಷ್ಟವಾದ ಅಡುಗೆನೆ ಮಾಡ್ತೀನಿ. ನನಗಿವತ್ತು ಮಹಾಭೋಜನ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಅನ್ನ, ಪಲಾವು, ಸಾರು, ಪಲ್ಯ, ಸ್ವೀಟು, ಹಪ್ಪಳ ಎಲ್ಲ ಮಾಡು. ಏನು ಎಲ್ಲ? ಹೌದು ಎಲ್ಲ. ಮೇಘ ಹೇಗಿದ್ರು ಒಂದು 10 ವೆರೈಟಿ ಅಡುಗೆ ಮಾಡ್ತಿದ್ಲು, ನೀನಿವತ್ತು 15 ವೆರೈಟಿ ಮಾಡು. ಏನು 15 ತರ ಅಡುಗೆ ಹೇಗೆ ಮಾಡಕ್ ಸಾಧ್ಯ ಮಗ? ಏನಮ್ಮ ನೀವು, ನಮ್ಮ ಮದುವೆಯಾಗಿ ಮರುದಿನಾನೇ ನೀವು ಮೇಘನ ಹತ್ರ 21 ತರದ ಅಡುಗೆ ಮಾಡಿಸಿ ಮಹಾಭೋಜನ ಮಾಡಿದ್ರಲ್ವಾ, ನೆನಪಿದ್ಯಾ ಎಷ್ಟು ರುಚಿಕರವಾಗಿತ್ತು ಅಂತ? ಹಾ ನೆನಪಿದೆ. ಸರಿ ನಡಿ ಸೊಸೆ, ಮಾಡುವಂತೆ. ಆದರೆ ನನಗೆ ಅಡುಗೆನೇ ಮಾಡೋಕ್ಕೆ ಬರಲ್ವಲ್ಲ, ನನಗೆ ನೀವು ಅಡುಗೆ ಮಾಡೋದು ಹೇಳ್ಕೊಡಿ. ಹಾಂ ಹಾಂ, ಅರ್ಧ ಅಡುಗೆ ನಾನು ಮಾಡ್ತೀನಿ, ಇನ್ನು ಅರ್ಧ ನೀನು ಮಾಡು. ಅವ್ರ ಅತ್ತೆ ಅಡುಗೆ ಹೇಳ್ಕೊಡೋಕ್ಕೆ ಅಂತ ಬರ್ತಾರೆ, ಆದರೆ ಎಲ್ಲ ಅಡುಗೆ ಅವರೇ ಮಾಡಬೇಕಾಗತ್ತೆ. ಆದರೆ ಪ್ರೇರಣಾ ಅಲ್ಲಿ ಅವ್ರ ಅತ್ತೆ ಮಾಡೋದನ್ನು ನೋಡ್ಕೊಂಡು ನಿಂತಿರ್ತಾಳೆ. ವಾವ್ ಪ್ರೇರಣಾ, ತುಂಬ ಚೆನ್ನಾಗಿತ್ತು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಅಮ್ಮ ಎಂಥ ಸೊಸೆ ತಂದಿದ್ಯಾ ನೀನು. ಥ್ಯಾಂಕ್ ಯು ಅಜಯ್ ಅವರೇ, ಧನ್ಯವಾದ. ನಿನಗೆ ಯಾಕೆ ಎಲ್ಲ ಅಡುಗೆ ಈ ಮುದುಕಿ ಹತ್ರನೇ ಮಾಡಿಸಿದ್ಯಲ್ಲ ನೀನು. ಅಯ್ಯೋ ನಾನೀ ಸುಸ್ತಲ್ಲೇ ಸತ್ತೋಗ್ತೀನಿ. ಅಡುಗೆ ಮಾಡಿ ಸುಸ್ತಾಗಿದ್ದ ಅತ್ತೆ ಕಾಲನ್ನ ಮೇಘ ಬಂದು ಕಾಲೂತುತ್ತಾ ಇರ್ತಾಳೆ. ಪ್ರೇರಣಾ ಇದೆಲ್ಲ ಗೊತ್ತಿದ್ರೂ ಸಹ ಟಿ ವಿ ನೋಡಿಕೊಂಡು ಹಾಯ ಕೂತಿರ್ತಾಳೆ. ಮೇಘ ರಾತ್ರಿ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾಳೆ. ಪ್ರೇರಣಾ, ಮೇಘ ಹೊರಟೋದ್ಲು, ನೀನು ಬಂದು ನನ್ನ ಕಾಲೂತಮ್ಮ. ಅತ್ತೆ ನಾನು ಇವತ್ತು ತುಂಬಾ ಕೆಲಸ ಮಾಡಿದ್ದೀನಿ, ನಿಮ್ಮ ಕಾಲೂತು ಅಂತ ನಾನೇನಾದರೂ ಹೇಳಿದ್ನಾ? ಮಲ್ಕೊಳ್ಳಿ, ಬೆಳಗ್ಗೆ ಸರಿ ಹೋಗುತ್ತೆ. ಮಾರನೇ ದಿನ ಅವ್ರ ಅತ್ತೆ ಟೀಗೋಸ್ಕರ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆದರೆ ಪ್ರೇರಣಾ ಅವ್ರ ಅತ್ತೆ ಮುಂದೆ ಬಂದು ಕೂತ್ಕೊಂಡು ಬಿಡ್ತಾಳೆ. ಬೆಳಗ್ಗೆ ಬೆಳಗ್ಗೆ ಟೀ ಕೊಟ್ಟರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಹಾಂ ಹಾಂ ಹೌದತ್ತೆ, ಚೆನ್ನಾಗಿರುತ್ತೆ. ಹೌದು ತಾನೇ, ಕುಡಿಯೋಣ. ಹಾಂ ಹಾಂ ಅತ್ತೆ, ಟೀಗೆ ಸ್ವಲ್ಪ ಶುಂಠಿ ಹಾಕಿ ಮಾಡಿಕೊಡಿ. ಥ್ಯಾಂಕ್ ಯು. ಅತ್ತೆಗೆ ಆಶ್ಚರ್ಯ ಆಗಿ ಅವಳನ್ನ ನೋಡೋಕ್ಕೆ ಶುರು ಮಾಡ್ತಾರೆ. ಎಂಥ ಕತ್ತೆ ಥರ ಇರೋ ಸೊಸೆನ ತಂದಿದ್ದಾಳೆ ಅಂತ. ತಗೊಳ್ಳಿ ಅತ್ತೆ, ನಿಮಗೆ ಸಕ್ಕರೆ ಇಲ್ದಿರೋ ಟೀ, ಹಾಗೆ ಮಾವನಿಗೆ ಏಲಕ್ಕಿ ಹಾಕಿರೋ ಟೀ ತಂದಿದ್ದೀನಿ. ನನ್ನ ಟೀ? ನನ್ನ ಟೀ ಎಲ್ಲಿದೆ ಸಹ ಹೆಂಡತಿ? ಅವ್ರ ಅತ್ತೆಗೆ ಕೋಪ ಬರುತ್ತೆ. ಪ್ರೇರಣಾ ಮೇಲೆ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಅರೆ ಓ ಮೇಡಮ್, ಒಂದು ಸ್ವಲ್ಪ ಕೆಲಸನೂ ಮಾಡೋಕ್ಕೆ ಬರಲ್ಲ, ಅದ್ರ ಮೇಲೆ ನಿನಗೆ ಟೀ ಬೇರೆ ಮಾಡಿ ತಂದು ಕೊಡಬೇಕಾ ನಿನ್ನ ಮುಖಕ್ಕೆ? ಅಯ್ಯೋ ಅದಕ್ಕೆ ಕಿರಿಸ್ತಾ ಇದ್ದೀರ ನನ್ನ ಮೇಲೆ? ನೀವೇ ತಾನೇ ಹೇಳಿದ್ದು ನಿಮ್ಮ ಸೊಸೆ ಎಲ್ಲ ಕೆಲಸ ಮಾಡ್ತಾಳೆ ಅಂತ. ನನ್ನನ್ನೇನು ಕೆಲಸ ಮಾಡೋಕೆ ಕರ್ಕೊಂಬಂದಿದ್ದ? ಅಥವಾ ನಿಮ್ಮ ಮಗನ ಬುಟ್ಟಿಗೆ ಹಾಕೊಳಕ್ಕ? ನಿಮ್ಮ ಕೋಪನ ನನ್ನ ಮೇಲೆ ತೋರಿಸ್ಬೇಡಿ, ಬೇಕಾದರೆ ನಾನು ಬಾಯಿಗೆ ಬಂದಂಗೆ ಮಾತಾಡ್ಬೋದು. ಪ್ರೇರಣಾ, ಹಾಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಎಷ್ಟೇ ಆದರೂ ಅವ್ರು ನನ್ನ ಅತ್ತೆ. ಅತ್ತೆ ಆಗಿದ್ರೆ ಅದು ನಿನಗೆ ಮಾತ್ರ, ನನಗೆ ಮುದುಕಿ. ಯಾವಾಗ ನೋಡಿದ್ರೂ ಬರೀ ಕೆಲಸ ಮಾಡು ಕೆಲಸ ಮಾಡು ಅಂತಲೇ ಇರ್ತಾಳೆ ಹುಚ್ಚಿ. ಅವ್ರ ಅತ್ತೆ ಕೋಪದಲ್ಲಿ ಕೆಂಡ ಕಾರ್ತಾರೆ. ಏ ಸುಮ್ಮನಿರೆ, ಬಾಯಿ ಬಿಟ್ಟರೆ ನಿನಗೀಗ ಮನೆಗೆ ಬಂದಾಗಿಂದ ಒಂದು ಕೆಲಸ ಮಾಡಿಲ್ಲ ನೀನು, ಸೋಂಬೇರಿ. ನನ್ನ ಮೊದಲನೇ ಸೊಸೆನೇ ವಾಸಿ. ಆಗ ಅಜಯ್ ಅವ್ರ ಅಮ್ಮನ ಸ್ಥಿತಿ ನೋಡಿ ಬಂದು ಹೇಳ್ತಾನೆ. ಯಾಕಮ್ಮ, ನೀವು ತಾನೇ ಮೇಘನ್ಗೆ ಒಬ್ಳು ಸೌತಿ ತರಬೇಕು ಅಂತಿದ್ದು, ಈಗ ನೀವೇ ಅವಳನ್ನ ಹೊರಗಡೆ ಕಳಿಸ್ಬಿಟ್ರಾ? ನನ್ನ ಕ್ಷಮಿಸ್ಬಿಡು ಮಗನೇ, ನನ್ನ ಕ್ಷಮಿಸ್ಬಿಡು ಸೊಸೆ. ಚಿನ್ನನ ಹುಡ್ಕೋದ್ರಲ್ಲಿ ವಜ್ರನ ಕಳ್ಕೊತಾ ಇದ್ದೆ, ನನಗೆ ಈಗ ಒಳ್ಳೆ ಬುದ್ಧಿ ಬಂದಿದೆ. ನಾನು ನಿನಗೆ ಯಾವತ್ತೂ ಬೇಜಾರಾಗೋ ಥರ ಮಾತಾಡೋದಿಲ್ಲ. ಫೂಲ್ವಂತಿಗೆ ಅವಳು ಮಾಡಿ ತಪ್ಪನ್ನ ಅರಿವಾಗುತ್ತೆ. ಆಗ ಅತ್ತೆ ಅಜಯ್ ಮತ್ತು ಮೇಘ ಎಲ್ಲರೂ ಒಂದಾಗ್ತಾರೆ. ಪ್ರೇರಣಾನ ಮನೆಯಿಂದ ಹೊರಗೆ ಹಾಕಿ ಫೂಲ್ವಂತಿ ಅವಳ ಪರಿವಾರದ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಾರೆ.